ಹಾಂ ಹಲೋ ಡಿಯರ್ ಸ್ಟೂಡೆಂಟ್ಸ್ ನೀಟ್ ಟ್ವೆಂಟಿ ಟ್ವೆಂಟಿ ಟೂದು ಮತ್ತೊಂದು ಕ್ವಶನ್ನ ಸಾಲ್ವ್ ಮಾಡೋಣ ಇದು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟ್ರಿಂದ ಬಂದಿದೆ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಐ ಯು ಪಿ ಎಸ್ ಸಿ ನೇಮಿಂಗ್ ಮೇಲೆ ಇದೆ ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ಐ ಯು ಪಿ ಎಸ್ ಸಿ ನೇಮಿಂಗ್ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ಇರುತ್ತೆ ಬಟ್ ಇದು ಕೋಆರ್ಡಿನೇಷನ್ ಕಾಂಪೌಂಡು ಡ ನಿಮಗೆ ಡಬಲ್ ಕಾಂಪ್ಲೆಕ್ಸ್ ಇದೆ ಯೂಶ್ವಲಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ ಸಿಂಗಲ್ ಕಾಂಪ್ಲೆಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆ ಫೋರ್ ಎಫ್ ಇ ಸಿ ಎನ್ ಸಿಕ್ಸ್ ಅಲ್ವಾ ಇದರಲ್ಲಿ ಏನಾಗುತ್ತೆ ಒಂದು ಸಿಂಪಲ್ ಅಯನ್ ಇರುತ್ತೆ ಇದು ಸಿಂಪಲ್ ಅಯಾನು ಇದು ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳ್ತೀವಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಕ್ಯುಪ್ರಮೋನಿಯಂ ಸಲ್ಫೇಟ್ ತಗೋಣ ಸಿ ಯು ಎನ್ ಎಚ್ ತ್ರೀ ಫೋರ್ ಅಲ್ವಾ ಎಸ್ ಒ ಫೋರ್ ಕ್ಯುಪ್ರಮೋನಿಯಂ ಸಲ್ಫೇಟ್ ಅಂತೀವಿ ಇದರಲ್ಲೂ ಅಷ್ಟೇ ನೋಡಿ ಒಂದು ಸಿಂಪಲ್ ಅಯಾನ್ ಇದೆ ಸಾರಿ ಇದು ಕಾಂಪ್ಲೆಕ್ಸ್ ಅಯಾನು ಹೊರ್ಗಡೆ ಇರೋದು ಸಿಂಪಲ್ ಅಯಾನು ಬಟ್ ನಿಮಗೆ ಕೊಟ್ಟಿರೋ ಎಕ್ಸಾಂಪಲ್ ಏನಾಗಿದೆ ಎರಡೂ ಕಾಂಪ್ಲೆಕ್ಸ್ ಇದೆ ಎರಡು ಕಾಂಪ್ಲೆಕ್ಸ್ ಜಾಯ್ನ್ ಆಗಿದೆ ಅಲ್ವಾ ಸೊ ಎರಡು ಕಾಂಪ್ಲೆಕ್ಸ್ ಜಾಯ್ನ್ ಆದಾಗ ನೇಮಿಂಗ್ ಹೇಗೆ ಮಾಡಬೇಕು ಅದಕ್ಕೆ ಫಸ್ಟು ರೂಲ್ಸ್ ತಿಳ್ಕೊಳ್ಳಿ ನಾವು ಇಲ್ಲಿ ಬರೀಬೇಕಾದ್ರೆ ನೋಡಿ ಕೆ ಫೋರ್ ಸಿಂಪಲ್ ಲೈನ್ ಫಸ್ಟಿಗೆ ಇದೆ ಅಂದರೆ ಅದಕ್ಕೆ ಚಾರ್ಜ್ ಇನ್ ಬರುತ್ತಪ್ಪ ಪ್ಲಸ್ ಬರುತ್ತೆ ಸೊ ಕಾಂಪ್ಲೆಕ್ಸ್ ಆಮೇಲೆ ಇದೆ ಅಂದರೆ ಅದಕ್ಕೆ ಮೈನಸ್ ಬರುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ಕಾಂಪ್ಲೆಕ್ಸ್ ಇದ್ದರೆ ಅದಕ್ಕೆ ಪ್ಲಸ್ ಬರುತ್ತೆ ಆಮೇಲೆ ಸಿಂಪಲ್ ಐನ್ ಇದೆ ಅಂದರೆ ಅದು ಮೈನಸ್ ಬರುತ್ತೆ ಸೊ ಯಾರು ಫಸ್ಟ್ ಇರ್ತಾರೋ ಅವರಿಗೆ ಪ್ಲಸ್ ಬರುತ್ತೆ ನೆಕ್ಸ್ಟ್ ಇರೋರಿಗೆ ಮೈನಸ್ ಬರುತ್ತೆ ಹೌದಾ ಮತ್ತು ನಾವು ನೇಮಿಂಗ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಈಗ ನೆಗೆಟಿವ್ ಇದೆ ಇಲ್ಲಿ ಈ ಕಾಂಪ್ಲೆಕ್ಸಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಸೊ ನೆಗೆಟಿವ್ ಚಾರ್ಜ್ ಇದ್ದಾಗ ಸೆಂಟ್ರಲ್ ಮೆಟಲ್ ಆಯ್ಟಮ್ದು ನೇಮು ಒಂದು ವರ್ಡಿಂದ ಎಂಡ್ ಏನು ಎ ಟಿ ಇ ಬಟ್ ಅದೇ ಪಾಸಿಟಿವ್ ಕಾಂಪ್ಲೆಕ್ಸ್ ಇದ್ದರೆ ನೇಮನ್ನು ನಾವು ಮೆಟಲ್ದು ನೇಮನ್ನು ಆಸ್ ಸಚ್ ಬರೀತೀವಿ ಅಲ್ವಾ ಈ ರೂಲ್ಸ್ ಗೊತ್ತಿದೆ ನಿಮಗೆ ಸೊ ಅದನ್ನು ಸ್ವಲ್ಪ ಅಪ್ಲೈ ಮಾಡೋಣ ಇಲ್ಲಿ ಈಗ ಮೊದಲಿಗೆ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ ಏನಾಗುತ್ತೆ ಎ ಜಿ ಓಕೆ ಎಚ್ ಟು ಟ್ವೈಸ್ ಹಾಗೆ ಎ ಜಿ ಸಿ ಎನ್ ಟ್ವೈಸ್ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಸೊ ಫಸ್ಟಿಗೆ ಫಸ್ಟಿಗೆ ಇರೋದಲ್ವ ಇದು ಏಜ್ ಟು ಓ ಟ್ವೈಸ್ ಅನ್ನೋದು ಅದಕ್ಕೆ ಚಾರ್ಜ್ ಏನು ಬರುತ್ತೆ ಪ್ಲಸ್ ಬರುತ್ತೆ ಇದು ನೆಕ್ಸ್ಟ್ ಬರೋದರಿಂದ ಇದಕ್ಕೆ ಚಾರ್ಜ್ ಏನಿರುತ್ತೆ ಮೈನಸ್ ಇರುತ್ತೆ ಈ ಐಡಿಯಾಲಜಿನ ಅಪ್ಲೈ ಮಾಡಿ ಇದಾದ ಮೇಲೆ ನೇಮಿಂಗ್ ಮಾಡೋಕ್ಕೆ ಟ್ರೈ ಮಾಡೋಣ ಈಗ ಇದು ಪಾಸಿ ಫಸ್ಟು ಲಿಗಂಡ್ ನಿಮ್ತಾನೆ ಬರೀಬೇಕು ಆಮೇಲೆ ಮೆಟಲ್ಗೆ ಬರೋಣ ಇದು ಎರಡಿದೆ ಡೈ ವಾಟರ್ಗೆ ನಾವು ಅಕ್ವಾ ಅಂತ ಬರಿತೀವಿ ಅದಾದಮೇಲೆ ಮೇಲೆ ಜಿ ಬರೀಬೇಕು ಏಜಿಗೆ ಎರಡು ನೇಮ್ ಇದೆ ಇಲ್ಲ ಸಿಲ್ವರ್ ಅಂತ ಬರೀಬೇಕು ಅಲ್ವಾ ಇಲ್ಲ ಆರ್ ಗಂಟೆ ಅಂತ ಬರೀಬೇಕು ಸೊ ಯಾವ್ದು ಬರೀತೀವಿ ಡಿಪೆಂಡಿಂಗ್ ಅಪ್ ಅನ್ ದ ಚಾರ್ಜ್ ಈಗ ಪ್ಲಸ್ ಇದೆ ನಾನು ಹೇಳಿದೆ ಕಾಂಪ್ಲೆಕ್ಸ್ಗೆ ಪ್ಲಸ್ ಇದ್ದರೆ ನೇಮ್ ಏನಾಗಬೇಕು ಆ್ಯಸ್ ಸಚ್ ಅಂದರೆ ಸಿಲ್ವರ್ನ ಸಿಲ್ವರ್ ಅಂತಲೇ ಬರಿತೀವಿ ಡೈ ಅಕ್ವ ಸಿಲ್ವರ್ ಸರಿ ಏನರಪ್ಪ ಅದಾದ್ಮೇಲೆ ಏನು ಬರೀಬೇಕು ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯಬೇಕು ಹೇಗೆ ಈಗ ಸಿಲ್ವರ್ ಗೊತ್ತಿಲ್ಲ ಎಕ್ಸ್ ಅಂತ ಹಾಕೋತೀನಿ ಪ್ಲಸ್ ವಾಟರ್ ಎಷ್ಟು ಟು ವಾಟ್ರ್ದ ಚಾರ್ಜು ಜೀರೋ ಈಸ್ ಈಕ್ವಲ್ ಟು ಕಾಂಪ್ಲೆಕ್ಸ್ ಮೇಲೆ ಪ್ಲಸ್ ಒನ್ ಇದೆ ಸೊ ಎಕ್ಸಿ ಕ್ವಲ್ಟಿ ಏನಾಯಿತು ಪ್ಲಸ್ ಒನ್ ಆಯಿತು ಒನ್ನನ್ನು ರೋಮನ್ ನಂಬರಲ್ಲಿ ಬರೀತೀನಿ ಇದು ಮುಗಿತಾ ಈಗ ಈ ಪೋರ್ಷನಿಗೆ ಬನ್ನಿ ಎಗೇನ್ ಲಿಗ್ಯಾಂಡಿಂದ ಸ್ಟಾರ್ಟ್ ಮಾಡಬೇಕು ಎರಡಿದೆ ಡೈ ಸಾಯನೇಡ್ಗೆ ಏನಂತ ಬರಿತೀವಿ ಸಾಯನೇಡು ನೆಗೆಟಿವ್ ಚಾರ್ಜ್ ಅಲ್ವ ಅದು ನೆಗೆಟಿವ್ ಲಿಗ್ಯಾಂಡು ಡೈ ಈಗ ಸಿಲ್ವರ್ ಅಂತ ಬರೆಯೋಕ್ಕಾಗಲ್ಲ ಯಾಕೆ ನೆಗೆಟಿವ್ ಕಾಂಪ್ಲೆಕ್ಸ್ ಇದೆ ಸೊ ನೆಗೆಟಿವ್ ಕಾಂಪ್ಲೆಕ್ಸ್ ಇದ್ದಾಗ ಅದ್ರ ನೇಮ್ ಏನಾಗಬೇಕು ಎ ಇಂದ ಎಂಡ್ ಆಗಬೇಕು ಅದಕ್ಕೇನಂತ ಬರಿತೀವಿ ಬರೀತೀವಿ ಟು ಅರ್ಘಂಟ್ ಏಟು ಅರ್ಗಂಟೆ ಏಟ್ ಸಾರಿ ಅರ್ಗಂಟೈಟ್ ಓಕೆ ಅರ್ಗಂಟೆ ಏಟ್ ಹೋಗ್ಬೇಡ ಅರ್ಘಂಟೆ ಏಟ್ ಓಕೆ ಆಮೇಲೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯಬೇಕು ಸಿಲ್ವರ್ ಗೊತ್ತಿಲ್ಲ ಎಕ್ಸು ಸ್ಯಾನೈಡ್ ಎರಡಿದೆ ಟು ಒನ್ ಸ್ಯಾನೈಡ್ಗೆ ಮೈನಸ್ ಒನ್ ಇಸ್ ಈಕ್ವಲ್ ಟು ಚಾರ್ಜಿನಿದೆ ಮೈನಸ್ ಒನ್ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಒನ್ ಆಗುತ್ತಾ ಎಗೈನ್ ರೋಮ ನಂಬರ್ ಒನ್ ಸೊ ಡೈ ಅಕ್ವಾ ಸಿಲ್ವರ್ ಒನ್ ಡೈ ಸ್ಯಾನಿಡೊ ಆರ್ಗಂಟಿ ಏಟ್ ಆಯಿತು ಸೊ ಫಸ್ಟ್ ಮತ್ತು ಥರ್ಡಲ್ಲಿ ಸಾಯಾನಿಡೋ ಸ್ಯಾನಿಡೊ ಅಂತಿದೆ ಆಗೋಲ್ಲ ಇದರಲ್ಲಿ ಡೈ ಅಕ್ವಾ ಅಂತಿದೆ ಬಟ್ ಆಕ್ಸಿಡೇಷನ್ ನಂಬರ್ ಟು ಅಂತ ಕೊಟ್ಟಿದ್ದಾರೆ ತಪ್ಪು ಫೋರ್ತ್ ಒನ್ ಡೈ ಅಕ್ವಾ ಸಿಲ್ವರ್ ಒನ್ ಡೈ ಸಾಯನಿಡೋ ಆರ್ಘಂಟಿ ಏಟ್ ಒನ್ ಸೊ ಆಪ್ಷನ್ ಫೋರು ಕರೆಕ್ಟಾಗಿ ಬರುತ್ತೆ ಸೊ ಅರ್ಥ ಆಗಿದೆ ಯು ಪಿ ಎಸ್ ಸಿ ನೇಮ್ ಬರೆಯೋದು ಸೊ ನೋಡ್ಕೊಳ್ಳಿ ಇನ್ನೊಂದು ಕ್ವಶನ್ ನೋಡಬೋಣ ಇದೇ ಇಯರ್ದು ಸಿಂಪಲ್ ಆಗಿದೆ ಗೆಡಲೋನಿಯಮ್ ಹ್ಯಾಸ್ ಎ ಲೋ ವ್ಯಾಲ್ಯೂ ಆಫ್ ಥರ್ಡ್ ಐಯನೈಜೇಷನ್ ಎಂತ ಅಲ್ಪಿ ಬಿಕಾಸ್ ಆಫ್ ಅಂದರೆ ಗೆಡಲೋನಿಯಮ್ ಥರ್ಡ್ ಅಯನೈಸೇಷನ್ ಎಂತ ಅಲ್ಪಿ ಅಂದರೆ ಥರ್ಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕಾದ್ರೆ ಔಟ್ರ ಮೋಸ್ಟಲ್ಲಿ ಐ ಇ ಒನ್ ಅಂದ್ರೆ ಏನಪ್ಪ ಫಸ್ಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಬೇಕಾಗಿರೋ ಎನರ್ಜಿ ಐ ಇ ಟು ಅಂದರೆ ಸೆಕೆಂಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿ ಹಾಗೆ ಐ ಇ ತ್ರೀ ಅಂದರೆ ಥರ್ಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿ ಅದು ತುಂಬ ಕಡಿಮೆ ಇರುತ್ತಂತೆ ಯಾಕೆ ಅಂತ ರೀಸನ್ ಕೇಳ್ತಾ ಇದ್ದಾರೆ ಅದಕ್ಕೆ ಕಾನ್ಫಿಗ್ರೇಷನ್ ಬರ್ಕೊಳ್ಳೋಣ ಸೊ ಗೆಡಲೋನಿಯಮಗೆ ಕಾನ್ಫಿಗರೇಷನ್ ಏನಾಗುತ್ತೆ ಎಕ್ಸೆನಾನ್ ಫೋರ್ ಎಫ್ ಸೆವೆನ್ ಫೈ ಡಿ ಒನ್ ಸಿಕ್ಸ್ ಎಸ್ ಟು ಅಲ್ಲವೇನರಪ್ಪ ಈಗ ನೀವೇ ಯೋಚನೆ ಮಾಡಿ ಐ ಇ ಒನ್ ಅಂದರೆ ಫಸ್ಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ಎಲ್ಲಿಂದ ಇಲ್ಲಿಂದ ತಾನೆ ಅವು ನಿಮಗೆ ಅದರ ಅದು ತೆಗೆದುಬಿಟ್ರಿ ಅಂತಕೊಂಡು ಅಂದ್ಕೊಳ್ಳಿ ಅವು ಉಳಿಯೋದೇನು ಫೋರ್ ಎಫ್ ಸೆವೆನ್ ಫೈ ಡಿ ಒನ್ ಸಿಕ್ಸ್ ಎಸ್ ಒನ್ ಸರಿನಾ ನೆಕ್ಸ್ಟು ಐ ಇ ಟು ಐ ಇ ಟು ಅಂದ್ರೆ ಏನು ಮಾಡ್ತೀರಾ ಇಲ್ಲಿಂದ ರಿಮೂವ್ ಮಾಡ್ತೀರಾ ಅವಾಗ ಏನಾಗುತ್ತೆ ಫೋರ್ ಎಫ್ ಸೆವೆನ್ ಫೈ ಡಿ ಒನ್ ಸಿಕ್ಸ್ ಎಸ್ ಝೀರೋ ಈಗ ಐ ಇ ತ್ರೀ ಅಂದರೆ ಎಲ್ಲಿಂದ ತೆಗಿಬೇಕು ಎಲೆಕ್ಟ್ರಾನ್ನ ಯೋಚನೆ ಮಾಡಿ ಎಲ್ಲಿಂದ ತೆಗಿಬೇಕು ಫೈ ಡಿ ಒನ್ನಿಂದ ಅದು ನೆಕ್ಸ್ಟ್ ಏನಿದೆ ನೋಡಿ ಫೋರ್ ಎಫ್ ಸೆವೆನ್ ಫೋರ್ ಎಫ್ ಸೆವೆನ್ ಅಂದರೆ ಅರ್ಥ ಏನರಪ್ಪ ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಅಲ್ವಾ ಫೋರ್ ಎಫ್ ಸೆವೆನ್ ಅಂದ್ರೇನು ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಆಗಿರುತ್ತೆ ಸೊ ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಅಂದರೆ ಏನದು ಭಾಳ ಸ್ಟೇಬಲ್ ಹೌದಲ್ವಾ ಯಾಕಂದ್ರೆ ಎಫ್ ಗೆಸ್ಟ್ ಬಾಕ್ಸ್ ಇರುತ್ತಪ್ಪ ಹಾಂ ಸೆವೆನ್ ತಾನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಂದೊಂದು ಎಲೆಕ್ಟ್ರಾನ್ ಕೊಟ್ಟರೆ ಫೋರ್ ಎಸ್ ಸೆವೆನ್ ಅಂದರೆ ಪ್ರತಿಯೊಂದು ಒಂದೊಂದು ಎಲೆಕ್ಟ್ರಾನ್ ಕೊಟ್ಟರೆ ಅದೇನಾಗುತ್ತೆ ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಆಯಿತು ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಅಂದರೆ ಅದೇನದು ಭಾಳ ಸ್ಟೇಬಲ್ ಸೊ ನೀವು ಐ ಇ ತ್ರೀ ಅಂದರೆ ಅನ್ಸ್ಟೇಬಲಿಂದ ಸ್ಟೇಬಲ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಒನ್ ಏನು ಇದು ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ಅದಕ್ಕೆ ತುಂಬ ಸ್ಟೆಬಿಲಿಟಿ ಬರುತ್ತೆ ಸೊ ಹಾಗಾಗಿ ಅದು ಬೇಗ ಕಳ್ಕೊಳ್ಳುತ್ತೆ ಅದರಲ್ಲಿ ನಾವು ಹೈ ಎಕ್ಸ್ಚೇಂಜ್ ಎಂಥಾಲ್ಪಿ ಅಂತ ಕರಿತೀವಿ ಸೊ ಒಂದು ಎಲೆಕ್ಟ್ರಾನ್ ಲಾಸ್ ಆಗೋದ್ರಿಂದ ನೆಕ್ಸ್ಟು ಸ್ಟೆಬಿಲಿಟಿ ಬರ್ತಾ ಇದೆ ಅಂದರೆ ಎಕ್ಸ್ಚೇಂಜ್ ಎಂಥ ಆಲ್ಪಿನಾಗಿರುತ್ತೆ ಜಾಸ್ತಿ ಇರುತ್ತೆ ಅದರಿಂದ ಥರ್ಡ್ ಆಯನೈಸೇಷನ್ ಎಂತ ಹಾಲ್ಪಿಯೂ ತುಂಬಾ ಕಡಿಮೆ ಇರುತ್ತೆ ಅರ್ಥ ಐತೆ ಏನರಪ್ಪ ಸೊ ಇವೆರಡು ಕ್ವಶನ್ ನೋಡ್ಕೊಳ್ಳಿ ಇನ್ನು ಉಳಿದಿದ್ದ ಕ್ವಶನ್ ಮೂಲಕ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗುವ ಥ್ಯಾಂಕ್ ಯು ಬಾಯ್